ಜೀ ಕನ್ನಡದಲ್ಲಿ ಪ್ರಸಾರವಾಗುವ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹಲವಾರು ಸಾಧಕರ ಜೀವನ ಚಿತ್ರಣವನ್ನ ಅನಾವರಣ ಮಾಡುತ್ತಿದ್ದಾರೆ ಸಾಧಕರ ಲೈಫ್ ಜರ್ನಿ ಬಗ್ಗೆ ಯಾರೊಬ್ಬರಿಗೂ ಗೊತ್ತಿರದ ಕೆಲವೊಂದಿಷ್ಟು ಇಂಟರೆಸ್ಟಿಂಗ್ ವಿಚಾರಗಳನ್ನು ಜನರ ಮುಂದೆ ತೆರೆದಿಡುತ್ತಿದ್ದಾರೆ ಮೊದಲ ಅತಿಥಿಯಾಗಿ ರಮ್ಯಾ ಹೆಚ್ಚಾಗಿ ಇಂಗ್ಲಿಷ್ ಬಳಸಿದ್ದಕ್ಕೆ ಟ್ರೋಲ್ ಆಗಿದ್ರು ಆದರೆ ಎರಡನೇ ಅತಿಥಿಯಾಗಿ ಬಂದಿದ್ದ ಹೆಮ್ಮೆಯ ಕನ್ನಡಿಗ ಪ್ರಭುದೇವರ ಸಂಚಿಕೆ ನೋಡಿದವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ದೂರದ ಚೆನ್ನೈ ಸೇರಿ ಅದೆಷ್ಟೋ ವರ್ಷಗಳು ಕಳೆದಿವೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳ ಜೊತೆ ಎಲ್ಲರೂ ಚೆನ್ನೈನಲ್ಲಿ ಸೆಟ್ಲ್ ಆಗಿದ್ರು ಆದರೆ ಇಂದಿಗೂ ಕನ್ನಡ ಮರೆತಿಲ್ಲ ಚಾಮರಾಜನಗರ ಸೀಮೆಯ ಅವರ ಮಾತಿನ ಶೈಲಿಯನ್ನ ಪ್ರತಿಯೊಬ್ಬ ಕನ್ನಡಿಗರು ಮೆಚ್ಚಿಕೊಂಡಿದ್ದಾರೆ ತಮ್ಮ ಬಾಲ್ಯದ ತುಂಟಾಟ ನೃತ್ಯ ಕಲಿಸಿದ ಗುರುಗಳು ಅವಕಾಶ ಕೊಟ್ಟ ಮಹನೀಯರು ಹೆತ್ತವರ ಪ್ರೋತ್ಸಾಹ ತಾವು ಅನುಭವಿಸಿದ ಕಷ್ಟ ಮಗನನ್ನ ಕಳ್ಕೊಂಡಾಗ ಅನುಭವಿಸಿದ ನರಕಯಾತನೆ ಅದೆಲ್ಲವನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಸೀಸನ್ ನೋಡಿದವರಿಗೆ ಪ್ರಭುದೇವ್ ಅವರು ಹೇಳಿರುವ ಈ ವಿಚಾರ ಗೊತ್ತೇ ಇರುತ್ತೆ ತನ್ನ ಜೀವನದಲ್ಲಾದ ಎಲ್ಲ ಪ್ರಮುಖ ವಿಷಯಗಳನ್ನು ಹಂಚಿಕೊಂಡ ಪ್ರಭುದೇವ್ ಅವರು ಅದೊಂದು ವಿಷಯದ ಬಗ್ಗೆ ಮಾತಾಡಲಿಲ್ಲ ತಮ್ಮ ಮಗನ ಸಾವಿನ ವಿಷಯ ಬರ್ತಿದ್ದಂತೆ ಪ್ರಭುದೇವರ ಕಣ್ಣುಗಳು ತುಂಬಿಕೊಂಡಿದ್ವು ಒಂದೇ ಒಂದು ಮಾತನಾಡದೆ ಮೌನಕ್ಕೆ ಜಾರಿಬಿಟ್ರು ಹಾಗಾದ್ರೆ ಪ್ರಭುದೇವರ ಮಗ ಸಾವನ್ನಪ್ಪಿದ್ದು ಹೇಗೆ ಚಿಕ್ಕ ವಯಸ್ಸಲ್ಲೇ ಸಾಯುವಂಥದ್ದು ಆಗಿದ್ದಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಹನ್ನೊಂದನೇ ತರಗತಿ ಫೇಲ್ ಆದ ಹುಡುಗ ಕೋರಿಯೋಗ್ರಾಫರ್ ಆಗಿ ಹೆಸರು ಮಾಡಿ ಹೀರೋ ಆಗಿ ಅದಾದ ನಂತರ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿ ಇವತ್ತು ಇಡೀ ಭಾರತದಾದ್ಯಂತ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಅದರಲ್ಲಿ ಪ್ರಭುದೇವ ಬಹಳ ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ ಇದರ ನಡುವೆ ತುಂಬಾ ಜನರಿಗೆ ಕುತೂಹಲ ಮೂಡಿಸಿದ ವಿಚಾರ ಅಂದ್ರೆ ಪ್ರಭುದೇವ ಮಗನ ವಿಚಾರ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾಜ್ ಅವರು ಮಾತನಾಡುವ ಸಂದರ್ಭದಲ್ಲಿ ಪ್ರಭುದೇವರ ಮಗನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಆಗ ರಮೇಶ್ ಅರವಿಂದ್ ಕೂಡ ಹೇಳ್ತಾರೆ ನಿಮ್ಗೆ ಈ ವಿಚಾರದ ಬಗ್ಗೆ ಮಾತನಾಡಬೇಕು ಅನ್ಸಿದ್ರೆ ಮಾತಾಡಿ ಅಂತ ಹೇಳ್ತಾರೆ ಆದ್ರೆ ಪ್ರಭುದೇವ ತುಂಬಾ ವಾವುಕರಾಗ್ತಾರೆ ಅಂದ್ರೆ ಅವರಿಗೆ ಮಾತನಾಡೋಕ್ಕೂ ಆಗೋದಿಲ್ಲ ಮತ್ತೆ ಅದನ್ನ ನೆನಪಿಸಿಕೊಳ್ಳೋದಕ್ಕೂ ಅವರು ಇಷ್ಟಪಡುವುದಿಲ್ಲ ಹೀಗಾಗಿ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಹೆಚ್ಚಾಗುತ್ತೆ ಹಾಗಾದ್ರೆ ಪ್ರಭುದೇವ ಮಗನಿಗೆ ಅಂತದ್ದು ಏನಾಗಿತ್ತು ಅಂತ ಸ್ನೇಹಿತರೆ 1994ರಲ್ಲಿ ಪ್ರಭುದೇವ ಅವರು ಹೀರೋ ಆಗಿದ್ದು ಆ ಸಿನಿಮಾ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅದರ ಮಾರನೇ ವರ್ಷವೇ ಅಂದ್ರೆ 1995ರಲ್ಲಿ ರಂಬ್ಲದ್ ಜೊತೆ ಮದುವೆ ಆಗ್ತಾರೆ ಮದುವೆ ಆದ ನಂತರ ಅವರಿಗೆ ಮೂವರು ಗಂಡು ಮಕ್ಕಳಾಗ್ತಾರೆ ಅದರಲ್ಲಿ ಮೊದಲೇ ಮಗನೇ ವಿಶಾಲ್ ಈ ವಿಶಾಲೇ ವಿಧಿವಶರಾಗಿರೋದು ವಿಶಾಲ್ಗೆ ಸಾಕಷ್ಟು ದಿನಗಳಿಂದ ಬ್ಲಡ್ ಕ್ಯಾನ್ಸರ್ ಇತ್ತು ಆರಂಭದಲ್ಲಿ ಮನೆಯವರ ಗಮನಕ್ಕೆ ಬರುವುದಿಲ್ಲ ಆದ್ರೆ ಅದಾದ ಬಳಿಕ ಬ್ಲಡ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಲಕ್ಷಣಗಳು ಕಾಣಿಸಿಕೊಳ್ಳೋಕೆ ಶುರುವಾಯಿತು ಈ ಕಾರಣಕ್ಕೆ ಅವರು ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದಾಗ ಬ್ಲಡ್ ಕ್ಯಾನ್ಸರ್ ಇದೆ ಅನ್ನೋ ವಿಚಾರ ಗೊತ್ತಾಯಿತು ಆಗ ಅವರ ಪರಿಸ್ಥಿತಿ ಊಹೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಯಾರಿಗೂ ಕೂಡ ಅದನ್ನ ತಡೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಪ್ರಭುದೇವ ಎಲ್ಲೆಲ್ಲಿ ಅತ್ಯಂತ ಅದ್ಭುತವಾದ ಚಿಕಿತ್ಸೆ ಕೊಡಿಸಬಹುದೋ ಅಲ್ಲೆಲ್ಲ ಚಿಕಿತ್ಸೆಯನ್ನ ಕೊಡಿಸ್ತಾ ಹೋಗ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ಅತ್ಯುತ್ತಮ ಡಾಕ್ಟರ್ ಬಳಿ ಮಗನನ್ನ ಕರ್ಕೊಂಡು ಹೋಗ್ತಾರೆ ಆದ್ರೆ ಒಂದು ದಿನ ಡಾಕ್ಟರ್ ಹೇಳ್ತಾರೆ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬಹುತೇಕ ಲಾಸ್ಟ್ ಸ್ಟೇಜ್ಗೆ ಬಂದು ಬಿಟ್ಟಿದೆ ಹೀಗಾಗಿ ಕೊನೆಯ ಆಸೆ ಏನಿದೆ ಅದೆಲ್ಲವನ್ನ ಮಗನಿಗೆ ಪೂರೈಸಿಬಿಡಿ ಅಂತ ಆಗ ಹೆತ್ತವರ ಪರಿಸ್ಥಿತಿ ಹೇಗಾಗಬೇಡ ಹೆತ್ತ ಮಗ ಕಣ್ಣೆದುರೇ ಇಲ್ಲ ಅನ್ನೋದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಥವಾ ಹೆತ್ತ ಮಗನ ಸಾವು ಇನ್ನೇನೇ ಕೆಲವು ದಿನಗಳಲ್ಲಿ ಬರುತ್ತೆ ಅಂದಾಗ ತಂದೆ ತಾಯಿಯ ಪರಿಸ್ಥಿತಿಯನ್ನ ಇಮ್ಯಾಜಿನ್ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ ಪುತ್ರ ಶೋಕಂ ನಿರಂತರಂ ಅಂತ ನಮ್ಮ ಕಣ್ಣೆದುರೆ ಮಕ್ಕಳನ್ನ ಕಳ್ಕೊಳ್ಳೋದಂದ್ರೆ ಆ ನೋವನ್ನ ಯಾವತ್ತೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದರಲ್ಲೂ ನಟ ಪ್ರಭುದೇವ್ ಅವರಿಗೆ ನಿಮ್ಮ ಮಗ ಉಳಿಯೋದು ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಅಂದಾಗ ಅವರ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಕೆಟ್ಟ ಪರಿಸ್ಥಿತಿಯನ್ನ ಅವರು ಅನುಭವಿಸ್ತಾರೆ ಹೀಗಾಗಿ ಅವರ ಮಗನಿಗೆ ಕೊನೆ ಆಸೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು ಆ ಪ್ರದೇಶವನ್ನ ನೋಡ್ಬೇಕು ಅನ್ನುವ ಆಸೆ ಇರುತ್ತೆ ಹೀಗಾಗಿ ಪ್ರಭುದೇವ ಮಗನ ಕೊನೆ ಆಸೆಯನ್ನ ಪೂರೈಸ್ತಾರೆ ಅಷ್ಟು ಮಾತ್ರವಲ್ಲ ಕೊನೆಯ ದಿನಗಳಲ್ಲಿ ಅವರು ಮಲೇಷ್ಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಆ ಸಿನಿಮಾ ಶೂಟಿಂಗ್ ಸೆಟ್ಗೂ ಕೂಡ ಮಗನನ್ನ ಕರ್ಕೊಂಡು ಹೋಗಿದ್ರು ಒಂದಷ್ಟು ದಿನಗಳ ಕಾಲ ಅಲ್ಲಿಂದ ಕರ್ಕೊಂಡು ವಾಪಸ್ ಬಂದ್ಮೇಲೆ ಮತ್ತೊಮ್ಮೆ ಚಿಕಿತ್ಸೆ ಕೊಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಚಿಕಿತ್ಸೆಗೆ ಅವರ ಮಗ ಸ್ಪಂದಿಸ್ತಿರ್ಲಿಲ್ಲ ಅಂತಿಮವಾಗಿ ಅವರ ಹಿರಿಯ ಮಗ ವಿಶಾಲ್ನನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ನಟ ಪ್ರಭುದೇವ್ ಅವರಿಗೆ ಎದುರಾಗುತ್ತೆ ಈ ರೀತಿಯಾಗಿ
ಅವರ ಮಗ ವಿಧಿವಶರಾಗಿದ್ದು ಈ ನೋವಿನಿಂದ ಹೊರಗಡೆ ಬರುವುದಕ್ಕೆ ಪ್ರಭುದೇವ್ ಅವರು ತುಂಬಾ ಸಮಯ ತಗೊಳ್ತಾರೆ ಸಿನಿಮಾ ಇಂಡಸ್ಟ್ರಿಯಿಂದ ತಾತ್ಕಾಲಿಕವಾದ ಬ್ರೇಕ್ ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲಿ ಪ್ರಭುದೇವ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಪೀಕ್ ನಲ್ಲಿದ್ದರು ಕೋರಿಯೋಗ್ರಾಫರ್ ಆಗಿ ನಿರ್ದೇಶಕರಾಗಿ ನಟನಾಗಿ ಎಲ್ಲಾ ರೀತಿಯಲ್ಲೂ ಪೀಕ್ ನಲ್ಲಿದ್ದರು ಆದರೆ ಇದರ ನಡುವೆ ಇಂತದೊಂದು ದುರಂತ ಪ್ರಭುದೇವ ಬದುಕಿನಲ್ಲಿ ಆಗೋಯಿತು ಈ ಕಾರಣಕ್ಕೆ ಹೇಳೋದು ಬದುಕು ಯಾವಾಗ ಏನು ಅಂತ ಹೇಳೋದಕ್ಕೆ ಆಗಲ್ಲ ಆದಾದ ಬಳಿಕ ಅವರ ಕುಟುಂಬದಲ್ಲಿ ಕೂಡ ನಾನಾ ರೀತಿಯಾದಂತ ಏರುಪೇರಾಯಿತು ನಟ ಪ್ರಭುದೇವಾಗೂ ಅವರ ಪತ್ನಿ ನಡುವೆ ಭಿನ್ನಾಭಿಪ್ರಾಯ ಬರುವುದಕ್ಕೆ ಶುರುವಾಗುತ್ತೆ ಮಗನನ್ನ ಕಳ್ಕೊಂಡ ನಂತರ ಅವರ ಜೀವನದಲ್ಲಿ ಹಲವಾರು ರೀತಿಯ ಏರುಪೇರುಗಳು ಸಂಭವಿಸುತ್ತೆ ಇದಾದ ಬಳಿಕ ಪ್ರಭುದೇವ ನಯನತಾರ ಜೊತೆಗೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ ಈ ವಿಚಾರ ಅವರ ಪತ್ನಿಗೂ ಗೊತ್ತಾಗುತ್ತೆ ಹಾಗಾಗಿ ಗಂಡ ಹೆಂಡತಿ ನಡುವೆ ಗಲಾಟೆ ಆರಂಭವಾಗುತ್ತೆ ಈ ವಿಚಾರ ಬೇರೆ ಬೇರೆ ರೂಪವನ್ನ ಪಡೆದುಕೊಳ್ಳುತ್ತೆ ರಮ್ಲತ್ಗೆಯಾಗ ತಮಿಳುನಾಡಿನ ಮಹಿಳಾ ಸಂಘಟನೆಯಿಂದಲೂ ಬೆಂಬಲ ಸಿಗುತ್ತೆ ಕೊನೆಗೆ 2011 ರಲ್ಲಿ ರಮ್ಲತ್ ಅವರು ಡಿವರ್ಸ್ ಅನ್ನು ಪಡೆದುಕೊಳ್ತಾರೆ ಆ ಬಳಿಕ ಪ್ರಭುದೇವಾಗೂ ನಯನತಾರ ಜೊತೆಗೆ ಇರ್ತಾರೆ ಆದರೆ ನಯನತಾರ ನಂತರದಲ್ಲಿ ಸಿಂಬು ಜೊತೆಗೆ ಹೋದ ಕಾರಣಕ್ಕೆ ಪ್ರಭುದೇವ ಮತ್ತೊಮ್ಮೆ ಒಬ್ಬಂಟಿಯಾಗಿರಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಮತ್ತೆ ಮೊದಲ ಪತ್ನಿ ಜೊತೆಗೆ ಬಂದು ನೆಲೆಸ್ತಾರೆ ಎಂಬ ಮಾತುಗಳು ಜೋರಾಗಿ ಕೇಳಿಬಂತು ಆದರೆ ಅಂತಹ ಘಟನೆಗಳು ಏನು ನಡೆಯಲಿಲ್ಲ ಅಂತಿಮವಾಗಿ ಪ್ರಭುದೇವ ಅವರು ಫಿಸಿಯೋಥೆರಪಿಸ್ಟ್ ಆಗಿರುವಂತ ಹಿಮಾನಿ ಸಿಂಗ್ ಅವರನ್ನ ಮದುವೆ ಆಗ್ತಾರೆ ಪ್ರಭುದೇವ ಕಾಲಿನ ಚಿಕಿತ್ಸೆಗೆ ಹೋದ ಸಂದರ್ಭದಲ್ಲಿ ಹಿಮಾನಿ ಸಿಂಗ್ ಅವರ ಪರಿಚಯ ಆಗುತ್ತೆ ಬಳಿಕ ಇಬ್ಬರು ಸ್ನೇಹಿತರಾಗಿ ನಂತರ ಪ್ರೀತಿಸಿ ಮದುವೆ ಆಗ್ತಾರೆ ಈಗ ಈ ಜೋಡಿ ಸುಖ ಸಂಸಾರ ನಡೆಸುತ್ತಿದ್ದಾರೆ ಇನ್ನೊಂದು ವಿಚಾರ ಅಂದ್ರೆ ಪ್ರಭುದೇವ ಅವರ ಮೊದಲ ಪತ್ನಿಯ ಇಬ್ಬರು ಗಂಡು ಮಕ್ಕಳ ಜೊತೆಗೂ ಈಗಲೂ ಚೆನ್ನಾಗಿದ್ದಾರೆ ಅವರನ್ನ ಕರ್ಕೊಂಡು ಬೇರೆ ಬೇರೆ ಕಡೆಗೆ ಹೋಗ್ತಿರ್ತಾರೆ ಪತ್ನಿ ಜೊತೆ ಬೇರೆ ಆಗಿದ್ರು ಮಕ್ಕಳ ಮೇಲಿನ ಪ್ರೀತಿ ಪ್ರಭುದೇವ ಅವರಿಗೆ ಕಡಿಮೆ ಆಗಿಲ್ಲ ಒಟ್ಟಾರೆಯಾಗಿ ನಟ ಡ್ಯಾನ್ಸರ್ ಪ್ರಭುದೇವ ಆರಾಮಾಗಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ ಇದು ಅವರ ವೈಯಕ್ತಿಕ ವಿಚಾರ ಪ್ರಭುದೇವ ತಮ್ಮ ಮೊದಲ ಪತ್ನಿಗೆ ಡಿವರ್ಸ್ ಕೊಡುವುದಕ್ಕೆ ಬೇರೆ ಯಾವ ಕಾರಣ ಇತ್ತು ಗೊತ್ತಿಲ್ಲ ಬೇರೆ ಬೇರೆ ಕಾರಣಗಳು ಇರುವಂತಹ ಸಾಧ್ಯತೆಯೂ ಇದೆ ಬರೀ ನಯನತಾರರಿಂದ ಬೇರೆ ಆಗಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ ಹಾಗಾಗಿ ಮಗನ ಸಾವಿನ ನಂತರ ಅವರ ಜೀವನದಲ್ಲಿ ಏರುಪೇರಾಗುತ್ತೆ ಆದ್ರೆ ಇದೀಗ ಪ್ರಭುದೇವ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ ಇಡೀ ಭಾರತ ಗೌರವಿಸುವ ಹಂತದಲ್ಲಿದ್ದಾರೆ ನಟ ಪ್ರಭುದೇವ ನಮ್ಮ ಕನ್ನಡಿಗರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ನಾವು ತುಂಬಾ ಜನರನ್ನ ನೋಡಿರ್ತೀವಿ ತುಂಬಾ ಚೆನ್ನಾಗಿ ಕನ್ನಡ ಬರ್ತಿದ್ರು ಕನ್ನಡ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಾರೆ ಕನ್ನಡ ಮಾತಾಡೋಕೆ ಹಿಂಜರಿತಾರೆ ಕನ್ನಡವನ್ನ ಕಡೆಗಣಿಸುವ ಕೆಲಸವನ್ನ ಮಾಡ್ತಾರೆ ಅಂತದ್ರಲ್ಲಿ ಪ್ರಭುದೇವ ಅವರಿಗೆ ಕನ್ನಡ ಜೊತೆಗೆ ಈಗ ಅಷ್ಟೊಂದು ಟಚ್ ಇಲ್ಲ ಆದ್ರೂ ಕನ್ನಡವನ್ನ ಅಷ್ಟೇ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಿದ್ದು ಎಲ್ರಿಗೂ ಖುಷಿ ಕೊಡುವ ವಿಚಾರ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ